ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಕಲಬುರಗಿ ಉತ್ತರ ಬಿಜೆಪಿ ಚಂದ್ ಪಾಟೀಲ್ ಕಾಂಗ್ರೆಸ್ ನಿಂದ ಶಾಸಕಿ ಖನಿಜ ಫಾತಿಮಾ ಜೆಡಿಎಸ್ ನಿಂದ ನಾಸಿರ್ ಹುಸೇನ್ ಎಸ್ ಇಲ್ಲೂ ಅಷ್ಟೇ ತ್ರಿಕೋನ ಸ್ಪರ್ಧೆ ತರ ಕಾಣುತ್ತೆ ಖನಿಜ ಫಾತಿಮಾಗೆ ಅವರ ಸಮುದಾಯದ ಅಲ್ಪಸಂಖ್ಯಾತರ ಹೆಚ್ಚಿನ ಸಂಖ್ಯೆಯಲ್ಲಿ ಸೊ ಹಾಗಾಗಿ ಇಲ್ಲಿ ಏನು ಎತ್ತ ಅನ್ನೋದು ಪ್ರಶ್ನೆ ಅಂತ ಸಹಜವಾಗಿ ಅಲ್ಪಸಂಖ್ಯಾತರ ಜಾಸ್ತಿ ಇದಾಗ ಅವ್ರ ರಿಸಲ್ಟ್ ಆಗುತ್ತೆ ಅಂತ ಬಟ್ ಚಂದೂ ಪಾಟೀಲ್ ಬಹಳ ಚಾಣಾಕ್ಯ ಇವರಪ್ಪ ಬಿ ಜಿ ಪಾಟೀಲ್ ಸಿ ಇದಾರೆ ಚಂದೂ ಪಾಟೀಲ್ ಆಚೆ ಈಚೆ ಏನೇನೋ ಮಾಡೋರಂತೆ ಅಂತ ಗೆದ್ದೇ ತೀರ್ತಿವಿ ಚಂದು ಪಾಟೀಲ್ ಆ ಚಂದೂ ಪಾಟೀಲ್ ಏನ್ ಮ್ಯಾಜಿಕ್ ಮಾಡೋರೆ ಜಾದು ಮಾಡೋರೆ ಅಂತ ನೋಡ್ಬೇಕು ನಾನು ಕಾಯ್ತಾ ಇದೀನಿ ಅದೇನು ಅಂತ ಬಟ್ ಖನಿಜಾ ಫಾತಿಮಾಗೆ ಏನು ಕಮರ್ಲಾ ಇಸ್ಲಾಂ ಗೆದ್ದಂತ ಹೆಸರಿಲ್ಲ ನಾಸೀರ್ ಹುಸೇನ್ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರ ಮತಗಳನ್ನ ಪಡ್ಕೊಂಡ್ರೆ ಅವ್ರಿಗೂ ಅವಕಾಶ ಆಗ್ಬಹುದು ಬಟ್ ಇಲ್ಲಿ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾದರೆ ಚಂದು ಪಾಟೀಲ್ ಅವಕಾಶ ಆಗುತ್ತೆ ಬಟ್ ಇಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಚಂದೂ ಪಾಟೀಲ್ಗೂ ನಿರೀಕ್ಷೆ ಇದೆ ಖನಿಜ ಫಾತಿಮಗೂ ನಿರೀಕ್ಷೆ ಇದೆ ನಾಸಿರ್ ಔಷನ್ಗೂ ಕೂಡ ನಿರೀಕ್ಷೆ ಇದೆ ಕಾಯ್ದು ನೋಡ್ಬೇಕು